ಕ್ರಿಕೆಟ್ ಜಗತ್ತಿನಲ್ಲಿ 360 ಡಿಗ್ರಿ ಅಂತಾನೆ ಹೆಸರು ಮಾಡಿರೋ ಎಬಿಡಿ ವಿಲಿಯರ್ಸ್ ತಮ್ಮ ಕ್ರಿಕೆಟ್ನಿಂದಾಗಿ ವಿಶ್ವದಲ್ಲಿ ಅಪಾರವಾದ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ. ಆರ್ಸಿಬಿಯ ಆಪತ್ ಬಾಂಧವ ಅಂತಾನೆ ಕರೆಸಿಕೊಳ್ಳೋ ಎಬಿಡಿ ವಿಲಿಯರ್ಸ್ ತಮ್ಮ ಕ್ರಿಕೆಟ್ ಜೊತೆಯಲ್ಲಿ ತಮ್ಮ ವ್ಯಕ್ತಿತ್ವದ ಮೂಲಕನೂ ಸಹ ಅಪಾರವಾದ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ. ಕ್ರಿಕೆಟ್ ಜೀವನದಲ್ಲಿ ಎಬಿಡಿಯನ್ನು ವಿರೋಧಿಸುವ ವ್ಯಕ್ತಿ ಮತ್ತು ಅಭಿಮಾನಿ ಇಲ್ಲ ಅಂತಾನೆ ಹೇಳಬಹುದು. 2019 ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿರುವ ಎಬಿಡಿ 2021 T20 ವಿಶ್ವಕಪ್ ಟೂರ್ನಿಗೆ ತಂಡಕ್ಕೆ ಮರಳಿ ಬರಲಿದ್ದಾರೆ ಅನ್ನೋ ಮಾತುಗಳಿತ್ತು. ಆದರೆ ಎಬಿಡಿ ಈಗಾಗಲೇ ನಿವೃತ್ತಿ ಘೋಷಿಸಿಯಾಗಿದೆ. ಮತ್ತೆ ತಂಡಕ್ಕೆ ಬರುವ ಮೂಲಕ ಯುವ ಆಟಗಾರರ ಅವಕಾಶ ಕಿತ್ತುಕೊಳ್ಳುವ ಮನಸ್ಸು ನನಗೆ ಇಲ್ಲ ಅನ್ನೋ ಮಾತುಗಳನ್ನು ಹೇಳುವ ಮೂಲಕ ಎಲ್ಲರ ಹೃದಯ ಗೆದ್ದಿದ್ರು. ಆದರೆ ಇದೀಗ ಎಲ್ಲರ ಪಾಲಿನ ಆಪತ್ ಬಾಂಧವ ಆಗಿರೋ ಎಬಿಡಿ ವಿಲಿಯರ್ಸ್ ಮೇಲೆ ಗುರುತರ ಆರೋಪವೊಂದು ಕೇಳಿಬರುತ್ತಿದ್ದು, ಈ ಆರೋಪ ಕೇಳಿ ಎಬಿಡಿ ವಿಲಿಯರ್ಸ್ ಅಭಿಮಾನಿಗಳು ಕೂಡ ಶಾಕ್ ಆಗಿದ್ದಾರೆ. ಹೌದು, ಸೌತ್ ಆಫ್ರಿಕಾದ ಮಾಜಿ ಆಟಗಾರ ತಮಿ ತೊಲೆಕಿಲೆ ತಮ್ಮ ಕ್ರಿಕೆಟ್ ವೃತ್ತಿ ಜೀವನ ಹಾಳು ಮಾಡಿದ್ದು ಎಬಿಡಿ ವಿಲಿಯರ್ಸ್ ಅನ್ನೋ ಆರೋಪವನ್ನು ಮಾಡಿದ್ದಾರೆ. ಎಬಿಡಿ ವಿಕೆಟ್ ಕೀಪರ್ ಆಗಿ ತಂಡಕ್ಕೆ ಬಂದ ಬಳಿಕ ನನ್ನ ವೃತ್ತಿ ಜೀವನ ಅತಂತ್ರವಾಯಿತು. ಆ ನಂತರ ಆಫ್ರಿಕಾ ತಂಡವನ್ನು ಒಂದೇ ಒಂದು ಪಂದ್ಯವನ್ನು ನಾನು ಪ್ರತಿನಿಧಿಸಲು ಸಾಧ್ಯವಾಗಲಿಲ್ಲ ಅಂತ ಹೇಳಿಕೊಂಡಿದ್ದಾರೆ. 2011 2014 ಸೌತ್ ಆಫ್ರಿಕಾದ ವಿಕೆಟ್ ಕೀಪರ್ಗಳಲ್ಲಿ ತಮಿ ಕೂಡ ಒಬ್ಬರು. ಬ್ಯಾಕಪ್ ವಿಕೆಟ್ ಕೀಪರ್ ಆಗಿ ಆಯ್ಕೆಯಾಗಿದ್ದ ತಮಿ ಈ ಅವಧಿಯಲ್ಲಿ ತಂಡದ ಪರ ಒಂದೇ ಒಂದು ಪಂದ್ಯವನ್ನು ಆಡಲು ಸಾಧ್ಯವಾಗಲಿಲ್ಲ. ಇನ್ನು ತಂಡದಲ್ಲಿ ಪ್ರಮುಖ ವಿಕೆಟ್ ಕೀಪರ್ ಆಗಿದ್ದ ಮಾರ್ಕ್ ಬೌಚರ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ ನಂತರದಲ್ಲಿ ತಮಿ ಆ ಜಾಗಕ್ಕೆ ಬರೋದು ಖಚಿತ ಅಂತಾನೆ ಹೇಳಲಾಗಿತ್ತು. ಆದರೆ ಈ ಸಮಯಕ್ಕೆ ಎಬಿಡಿ ತಂಡದ ವಿಕೆಟ್ ಕೀಪರ್ ಸ್ಥಾನವನ್ನು ಅಲಂಕರಿಸಿದ್ರು. ಹೀಗಾಗಿ ತೊಲೆಕಿಲೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಬರಲು ಸಾಧ್ಯವಾಗಲಿಲ್ಲ. ಇನ್ನು ಈ ವಿಚಾರವಾಗಿ ಹೇಳಿರೋ ತಮಿ, ನಾನು ಟೆಸ್ಟ್ ತಂಡದಲ್ಲಿ ಇರಬೇಕಾದರೆ ಎಬಿಡಿ ತಾನು ಮಾತ್ರ ಕ್ರಿಕೆಟ್ ಕೀಪಿಂಗ್ ಮಾಡಬೇಕು ಎಂಬ ಭಾವನೆಯನ್ನು ಹೊಂದಿದ್ದರು. ಆದರೆ ಮಾರ್ಕ್ ಬೌಚರ್ ತಂಡದಲ್ಲಿ ಇರುವಾಗ ಎಬಿಡಿ ವಿಕೆಟ್ ಕೀಪಿಂಗ್ ಮಾಡಲು ಬಯಸುತ್ತಿರಲಿಲ್ಲ, ಆದರೆ ತಂಡದಲ್ಲಿ ನಾನು ಇರುವಾಗ ಮಾತ್ರ ಕೀಪಿಂಗ್ ಮಾಡಲು ಬಯಸುತ್ತಿದ್ರು. ಹೀಗಾಗಿ ನನ್ನ ವೃತ್ತಿ ಜೀವನ ಹಾಳಾಯಿತು ಅಂತ ತಮಿ ಹೇಳಿಕೊಂಡಿದ್ದಾರೆ. ಇನ್ನು 2004 ತಮಿ ಭಾರತದ ವಿರುದ್ಧ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದರು. 3 ಟೆಸ್ಟ್ ಪಂದ್ಯ ಆಡಿದ್ದ ತಮಿ ಇಂಗ್ಲೆಂಡ್ ವಿರುದ್ಧ ಆಡಿದ ಪಂದ್ಯವೇ ಕೊನೆಯ ಟೆಸ್ಟ್ ಪಂದ್ಯ ಆಗಿತ್ತು. ಈ ಪಂದ್ಯದಲ್ಲಿ ಎಬಿಡಿ ತಮ್ಮ ಪಾದಾರ್ಪಣೆಯ ಟೆಸ್ಟ್ ಪಂದ್ಯವನ್ನು ಆಡಿದ್ರು. ಆ ನಂತರದಲ್ಲಿ ತಮಿ ದೇಸಿ ಕ್ರಿಕೆಟ್ನಲ್ಲಿ ಉತ್ತಮ ಪ್ರದರ್ಶನ ತೋರಿದ್ರು. ಎಬಿಡಿ ವಿಲಿಯರ್ಸ್ ವಿಕೆಟ್ ಕೀಪಿಂಗ್ ಮಾಡುತ್ತಿದ್ದ ಪರಿಣಾಮ ತಂಡದಲ್ಲಿ ಸ್ಥಾನ ಪಡೆಯಲು ತಮಿಗೆ ಸಾಧ್ಯವಾಗಲಿಲ್ಲ. ಹಾಗಾದರೆ ಎಬಿಡಿ ವಿಲಿಯರ್ಸ್ ವಿಚಾರವಾಗಿ ತಮಿ ಮಾಡಿರೋ ಆರೋಪದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ.